ಸುರೇಶ್ ಬಾಬುರವರ ಒಂದು ಜನ್ಮ ದಿನಾಚರಣೆ ಆಚರಣೆ ಮಾಡುವುದರಲ್ಲಿ ಕೆಲವು ಮುಖಂಡರು ಮಾತಾಡಿದ್ದಾರೆ. ಕೆ ಜೆ ಬಂಗಾರಪೇಟೆ ಮಧ್ಯೆ ಬರ್ತಕ್ಕಂಥ ಎಸ್ ಪಿನಲ್ಲಿರ್ತಕ್ಕಂಥ ಬಿ ಎಮ್ ಎಲ್ ಜಾಗದಲ್ಲಿ ಏನು ಕೈಗಾರಿಕೆಯನ್ನು ಮಾಡಿದ್ವಿ, ಅದನ್ನು ಮಲ್ಲೇಶ್ ಬಾಬು ಮಾಡಿಸ್ತಾರೆ ಮಾತನ್ನು ಕೂಡ ಹೇಳಿದ್ರು. ಪಾಪ ಮಲ್ಲೇಶ್ ಬಾಬು ಅವರಿಗೆ ಆ ಸ್ಕೀಮೇ ಗೊತ್ತಿಲ್ಲ. ಭಾಳ ಜನ ಮಾತಾಡಬೇಕಾದಾಗ ಎಸ್ ಟಿ ಕುಮಾರಸ್ವಾಮಿಯವರು ಬೃಹತ್ ಕೈಗಾರಿಕಾ ಮಂತ್ರಿಗಳಾಗಿದ್ದಾರೆ, ನಾವು ಕೈಗಾರಿಕೆಯನ್ನು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಅವರು ಮಾತಾಡಿದರು. ಯಾರು ಗೊತ್ತಿಲ್ಲ ವಿಚಾರ ನೋಡಿ, 998 ಎಕರೆಯಲ್ಲಿ 670 ಎಕರೆಗಳನ್ನು ನಾವಿವತ್ತು ಕೈಗಾರಿಕಾ ಪ್ರದೇಶ ಅಂತ ಮಾಡ್ತಾ ಇದ್ದೀವಿ. ಅಂದರೆ ಅಲ್ಲಿ ಕೈಗಾರಿಕೆ ಮಾಡ್ತಾ ಇದ್ದೀವಿ ಅಂತ ಅರ್ಥ ಅಲ್ಲ. ಉಳಿದಿರ್ತಕ್ಕಂಥ 280 ಎಕರೆಯಲ್ಲಿ ಟೌನ್ಶಿಪ್ ಅಂದರೆ ಜನವಸತಿ ಪ್ರದೇಶ, ಜನ ವಾಸ ಮಾಡಲಿಕ್ಕೆ ಏನೆಲ್ಲ ಸೌಲಭ್ಯಗಳು ಬೇಕೋ ಆ ಸೌಲಭ್ಯಗಳನ್ನು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈಟಿ ಸುರೇಶ್ ಅವರ ಇಲಾಖೆ ವತಿಯಿಂದ ಬಹುಶಃ ಟೌನ್ಶಿಪ್ ಮಾಡ್ತಾ ಇದ್ದೀನಿ. ಆ ಟೌನ್ಶಿಪ್ ಮಾಡ್ತಕ್ಕಂಥ ಕಾಂಟ್ರಾಕ್ಟನ್ನು ಕೂಡ ನಮ್ಮ ಕೆ ವಿ ಆರ್ ಟಿ ಸಿ ಕೊಡಬೇಕು ಅಂತ ಹೇಳಿ ಎಂಟ್ರೆ ಮನವಿ ಮಾಡಿದ್ದೇವೆ. ಬಹುಶಃ ಅವರಿಗೆ ಮಾಹಿತಿ ಕೊರತೆ ಅಂತ ಕಾಣ್ತದೆ. ಅದರಲ್ಲಿ ಕುಮಾರಣ್ಣ ಪಾತ್ರ ಆಗಲಿ ಮಲ್ಲೇಶಣ್ಣ ಪಾತ್ರ ಆಗಲಿ ಏನು ಇಲ್ಲ. ಯಾಕಂದರೆ ಆ ಇಂಡಸ್ಟ್ರೀಸನ್ ಮಾಡಬೇಕು ಅಂತ ಮಾಡಿ 1 ವರ್ಷ ಆಯಿತು. ಇದರ ಪ್ರಮುಖ ಪಾತ್ರ ವಹಿಸ್ತಕ್ಕಂಥವರು ಕೆ ಜೆ ಶಾಸಕಿ ಆಗಿರ್ತಕ್ಕಂಥ ಸಹೋದರಿ ರೂಪಾ ಹರ್ಷದವರು ಮತ್ತು ನಾನು ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ವೈದ್ಯ ಸುರೇಶ್ ಅವರು ಮತ್ತು ನಮ್ಮ ಅಲ್ಲ ಮುಖ್ಯಮಂತ್ರಿಗಳು ಜೊತೆ ಕೈಗಾರಿಕಾ ಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಎಂ ಬಿ ಪಾಟೀಲ್ ಮುತುವರ್ಜಿಯಿಂದ ಈ ಕೆಲಸವನ್ನು ಮಾಡಿದ್ದೇವೆ. ನಾವು ಕೈಗಾರಿಕಾ ಪ್ರದೇಶ ಅಂತೇಳಿ ಬಿ ಎಂ ವರ್ಷದ ಲ್ಯಾಂಡನ್ನು ನಮ್ಮ ಸರ್ಕಾರ ವಶಕ್ಕೆ ಪಡ್ಕೊಂಡಿದ್ದೇವೆ. ಪಡ್ಕೊಂಡು ಆ ವಲಯವನ್ನು ಕೈಗಾರಿಕಾ ವಲಯ ಅಂತ ಮಾಡಿದ್ದೇವೆ. ಕೆಲವು ಪತ್ರಿಕೆಗಳು ನೋಡಿದೆ ನಾನು, ಕೈಗಾರಿಕೆಯಲ್ಲಿ ಕಟ್ತಾ ಇದ್ದಾರೆ, ಮಲ್ಲೇಶಣ್ಣವರು ಹೇಳಿದ್ದಾರೆ, ಕುಮಾರಣ್ಣ ಹೇಳಿದ್ದಾರೆ ಅಂತ ಕೇಳಿದ್ರೆ ಮಾತಾಡಿದ್ದರು. ಪಾಪ ಅವ್ರ ಮಾಹಿತಿ ಗೊತ್ತಿಲ್ಲ ಅಂತ ಕಂಡು ಕೈಗಾರಿಕಾ ವಲಯ ಅಂತ ಮಾಡಿದ್ದೇವೆ. ಕೈಗಾರಿಕಾ ವಲಯ ಅಂತ ಮಾಡಿದಾಗ ಅಂದರೆ ಜಸ್ಟ್ ಲೈಕ್ ಇಂಡಸ್ಟ್ರಿಯಲ್ ಏರಿಯಾ, ನಾವು ಬೇಂಬೂರು ಇಂಡಸ್ಟ್ರಿಯಲ್ ಏರಿಯಾ, ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಅಂತ ಏನು ಮಾಡಿದ್ದೀವಿ, ಆ ರೀತಿ ಕೂಡ ಈ ಭಾಗವನ್ನು ಕೈಗಾರಿಕಾ ವಲಯ ಅಂತ ಮಾಡಿದ್ದೇವೆ. ಯಾರ್ಯಾರು ಇಂಡಸ್ಟ್ರಿ ಬರ್ತಾರೆ ಆ ಕಂಪನಿಗಳು ಸ್ವಂತ ಬಂಡವಾಳದಿಂದ ಅಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಬೇಕು. ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ನಾವು ಯಾವುದೇ ಕೂಡ ಸ್ವಂತ ಕೈಗಾರಿಕೆಯನ್ನು ಮಾಡ್ತಾ ಇಲ್ಲ. ಇದರಲ್ಲಿ ಕುಮಾರಣ್ಣ ಪಾತ್ರನೂ ಇಲ್ಲ, ಮಾಯಣ್ಣ ಪಾತ್ರ ಇಲ್ಲ ಎಂಬ ಸ್ಪಷ್ಟೀಕರಣ ಕೊಡಲಿಕ್ಕೆ ಬಯಸ್ತೇನೆ. ಎಲ್ಲಿಗೋಸ್